ನಮ್ಮ ಈ ಉದ್ಭವ ಯೂಟ್ಯೂಬ್ ಚಾನೆಲ್ ಮೂಲಕ ನಮ್ಮ ಕಾನೂನಿನ ಅರಿವು ಮತ್ತು ನೆರವು ಮುಂದುವರಿದ ಭಾಗವಾಗಿ ಈ ದಿವಸ ನಾವು ಈ ವರದಕ್ಷಿಣೆಯ ಹಿಂಸೆ ಪ್ರಕರಣಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಯಾಕೆಂದರೆ ಸಮಾಜವನ್ನು ಇವತ್ತು ಅತ್ಯಂತ ಹೆಚ್ಚು ಕಾಡ್ತಾ ಇರುವಂಥ ಒಂದು ಈ ಪಿಡುಗು ಅಂತ ಬೇಕಾದರೂ ಹೇಳ್ಬೋದು ಈ ವರದಕ್ಷಿಣೆಯ ಪಿಡುಗು ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆಯಾಗಿದೆ ಇದರಲ್ಲಿ ತುಂಬ ಜನ ಹೆಣ್ಣು ಮಕ್ಕಳು ಸಹ ಈ ಸಮಸ್ಯೆಯಿಂದ ಸಿಕ್ಕಾಕೊಂಡು ಮತ್ತು ಅವ್ರ ತಂದೆ ತಾಯಿಯಂದರೂ ಸಹ ಇದರಿಂದ ನೊಂದು ಬೆಂದಿರುವಂಥ ಘಟನೆಗಳು ಉಂಟು ಇನ್ನು ಕೆಲವು ಸುಳ್ಳು ಪ್ರಕರಣಗಳಲ್ಲಿ ಹುಡುಗನ ತಂದೆ ತಾಯಿ ಹುಡುಗ ಅವರೂ ಸಹ ಹಿಂಸೆ ತೊಂದರೆಗಳನ್ನು ಅನುಭವಿಸಿರ್ಬೋದು ಯಾಕೆಂದರೆ ಕೆಲವು ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ಕಾಯ್ದೆಗಳನ್ನು ಜನ ದುರುಪಯೋಗ ಪಡಿಸ್ಕೊಳ್ಳೋದು ಉಂಟು ಅದೇ ರೀತಿ ಈ ವರದಕ್ಷಿಣೆ ಪ್ರಕರಣಗಳಲ್ಲಿ ಕೆಲವು ನಿಜವಾದ ಪ್ರಕರಣಗಳು ಇರುತ್ತೆ ಕೆಲವನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ದಾಖಲು ಮಾಡಿದಂಥ ಸುಳ್ಳು ಪ್ರಕರಣಗಳು ಇರುತ್ತೆ ಈ ವರದಕ್ಷಿಣೆ ಪ್ರಕರಣಗಳಿಗೆ ಏನಪ್ಪ ಅಂತ ಹೇಳಿದರೆ ಅಂದರೆ ಈ ಮದುವೆಯಂತಹ ಸಂದರ್ಭದಲ್ಲಿ ಹುಡುಗನ ಕಡೆಯವರು ಸಾಮಾನ್ಯವಾಗಿ ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವಾಗ ಅನೇಕ ರೀತಿಯ ಬೇಡಿಕೆಗಳನ್ನು ಒತ್ತಾಯವನ್ನು ಮಾಡ್ತಾರೆ ಒಂದು ಹಣದ ರೂಪದಲ್ಲಿ ಕೊಡಬೇಕು ನಮ್ಮ ಹುಡುಗ ಭಾಳ ಒಳ್ಳೆಯ ಪೊಸಿಷನ್ನಲ್ಲಿದ್ದಾನೆ ನಿಮ್ಮ ಮಗಳು ಭಾಳ ಸುಖವಾಗಿರ್ತಾಳೆ ನಮ್ಮ ಹುಡುಗನ ಮದುವೆ ಮಾಡ್ಕೊಳ್ಳೋದ್ರಿಂದ ನಾವು ಅವನ್ನು ಓದಿಸೋದಕ್ಕೆ ಬಳಸೋದಕ್ಕೆ ತುಂಬ ಖರ್ಚು ಮಾಡಿದ್ದೀವಿ ಹೀಗೆಲ್ಲ ಮಾಡಿ ನಾಳೆ ಇದರೆಲ್ಲ ಸುಖ ಸಂತೋಷ ನಿಮ್ಮ ಮಗಳು ಅನುಭವಿಸೋದು ಇದೆಲ್ಲ ಇರೋದರಿಂದ ನೀವು ಒಂದು ಸ್ವಲ್ಪ ಹಣ ಕೊಡಬೇಕು ನಮಗೆ ಅಂತ ಹೇಳಿ ಕೇಳಿ ಒತ್ತಾಯ ಮಾಡಿ ಇಷ್ಟು ಕೊಟ್ಟರೆ ನಾವು ನಿಮ್ಮ ಮಗಳನ್ನು ಮದುವೆ ಮಾಡ್ಕೊಳ್ಳೋದು ಅಂತ ಕೇಳಿ ತಗೊಳ್ತಾ ಅದು ಹಣದ ರೂಪದಲ್ಲಿರ್ಬೋದು ಆಸ್ತಿಯ ರೂಪದಲ್ಲಿರ್ಬೋದು ಚಿನ್ನ ಒಡವೆಗಳ ರೂಪದಲ್ಲಿರ್ಬೋದು ಬೇರೆ ಯಾವುದೋ ಅಥವಾ ಒಂದು ವೆಹಿಕಲ್ ಈ ರೀತಿ ಯಾವುದೋ ಒಂದು ಒತ್ತಾಯಗಳನ್ನು ಮಾಡಿ ಹೆಣ್ಣಿನ ತಂದೆ ತಾಯಿ ಹುಡುಗಿಯ ತಂದೆ ತಾಯಿಯಿಂದ ಪಡ್ಕೊಳ್ತಾರಲ್ಲ ಒತ್ತಾಯವಾಗಿ ಮದುವೆ ಸಂದರ್ಭದಲ್ಲಿ ಅದನ್ನು ಸಾಮಾನ್ಯವಾಗಿ ವರದಕ್ಷಿಣೆ ವರನಿಗೆ ಕೊಡುವಂಥ ಒಂದು ದಕ್ಷಿಣೆ ಅಂತ ವರದಕ್ಷಿಣೆಯನ್ನು ಹೆಸರಿನಿಂದ ಕರೀತಾರೆ ಇದರೂ ಸಮಾಜದಲ್ಲಿ ಬಡವರು ತಂದೆ ತಾಯಿಗಳನ್ನು ಬಡವರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳುವಾಗ ಕೆಲವು ಶೋಷಣೆ ಮಾಡಿ ತೆಗೆದುಕೊಳ್ಳಿರುವಂಥ ಸ ಪ್ರಸಂಗಗಳು ಇದೆ ಹೀಗೆ ತೆಗೆದುಕೊಳ್ಳುವುದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಏನು ಮಾಡಿದ್ರು ಕಾನೂನಿನಲ್ಲಿ ಕೆಲವು ನಿಯಂತ್ರಣವನ್ನು ತಂದರು ಈ ಕಾನೂನುಗಳಲ್ಲಿ ಕೆಲವು ಕಾನೂನುಗಳನ್ನು ಸಾಮಾಜಿಕ ನ್ಯಾಯಕ್ಕೋಸ್ಕರ ತಂದಂತಹ ಕಾನೂನು ಅಂತ ಕರೀತಾರೆ ಸೋಷಿಯಲ್ ಲಾ ಅಂತ ಕರಿತೀವಿ ನಾವು ಅದನ್ನು ಅದರಲ್ಲಿ ಈ ವರದಕ್ಷಿಣೆಯ ಹಿಂಸೆಯ ವಿರುದ್ಧ ಬಂದಂಥದ್ದು ಕೂಡ ಈ ಕಾಯ್ದೆ ಏನಿದೆ ಇದು ಒಂದು ಸಾಮಾಜಿಕ ಕಾಯ್ದೆ ಇದು ಸಾಮಾಜಿಕದಲ್ಲಿ ಒಂದು ಪರಿವರ್ತನೆಯನ್ನು ತರಲಿಕ್ಕೋಸ್ಕರ ತಂದಂಥ ಒಂದು ಕಾಯ್ದೆ ಇದು ಇದು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಫೋರ್ ನೈಂಟಿ ಏಟ್ ಎ ನಾನ್ನೂರ ತೊಂಬತ್ತೆಂಟು ಎ ಕೆಳಗಡೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳುವಂಥದ್ದು ಅಪರಾಧ ಆಗಿರುತ್ತೆ ಅಕ್ಷಮ್ಯ ಅಪರಾಧ ಅಪರಾಧವಾಗಿರುತ್ತೆ ಇದು ಬಹಳ ಗುರುತರವಾದ ಒಂದು ಸಮಸ್ಯೆ ಇದು ಒಂದು ಕಾನೂನಿನಲ್ಲಿ ಬಹಳ ಗುರುತರವಾದ ಶಿಕ್ಷೆಯನ್ನು ಇದಕ್ಕೆ ಜೀವಾವಧಿ ಶಿಕ್ಷೆಯವರೆಗೂ ನೀಡಲಾಗುತ್ತೆ ಈ ವರದಕ್ಷಿಣೆಯ ಹಿಂಸೆ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವು ಸಾರಿ ಮದುವೆ ಆಗುವಾಗಲೇ ವರದಕ್ಷಿಣೆ ಹಿಂಸೆ ಕೊಟ್ಟು ಮದುವೆ ಮಾಡಿಕೊಳ್ಳದೆ ಇರ್ಬೋದು ಮದುವೆ ಆದ ಮೇಲೆ ಕೂಡ ವರದಕ್ಷಿಣೆ ಹಿಂಸೆಯನ್ನು ಕೊಡ್ತಾ ಹೋಗ್ಬೋದು ಪತಿ ಮತ್ತು ಪತಿಯ ಮನೆಯವರು ಅದಕ್ಕಾಗಿ ಮಕ್ಕಳು ಮದುವೆ ಮಾಡ್ಕೊಂಡಂಥ ಹೆಣ್ಣುಮಕ್ಳು ಮತ್ತು ಅವ್ರ ತಂದೆ ತಾಯಂದಿರು ಕಷ್ಟ ಅನುಭವಿಸ್ಬೇಕಾಗಿ ಬರುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ವರದಕ್ಷಿಣೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ದೂರನ್ನು ಕೊಟ್ಟರೆ ಅದನ್ನು ನಾವು ವರದಕ್ಷಿಣೆ ಕೇಸ್ ಅಂತ ಸಾಮಾನ್ಯವಾಗಿ ಕರಿತೀವಿ ಈ ಫೋರ್ ನೈಂಟಿ ಎ ಕೆಳಗಡೆ ನ್ಯಾ ಪೊಲೀಸಿನವರು ದೂರನ್ನು ದಾಖಲು ಮಾಡಿಕೊಂಡು ಎಫ್ ಐ ಆರನ್ನು ಮಾಡ್ತಾರೆ ಇದಲ್ಲದೆ ಇನ್ನೊಂದು ಡಿ ಪಿ ಆ್ಯಕ್ಟ್ ಅಂತಿದೆ ಡಾವ್ರಿ ಪ್ರಾಹಿಬಿಷನ್ ಆ್ಯಕ್ಟ್ ಅಂತ ಆ ಡೌರಿ ಪ್ರಾಹಿಬಿಷನ್ ಅಂದರೆ ಸಂಪೂರ್ಣವಾಗಿ ವರದಕ್ಷಿಣೆ ನಿಷೇಧ ಕಾಯ್ದೆ ಅದು ಅದರಲ್ಲೂ ಸಹ ಪೊಲೀಸಿನವರು ಎಫ್ ಐ ಅನ್ನು ದಾಖಲೆ ಮಾಡ್ತಾರೆ ಯಾವಾಗ ವರದಕ್ಷಿಣೆಯ ದೂರು ವರದಕ್ಷಿಣೆಯ ದೂರು ಅವ್ರ ಮುಂದೆ ಬರುತ್ತೋ ಅಂತಹ ಸಂದರ್ಭದಲ್ಲಿ ಈ ಕೇಸನ್ನು ದಾಖಲು ಮಾಡ್ತಾರೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳೋದು ಅಪರಾಧ ವರದಕ್ಷಿಣೆಯನ್ನು ಕೊಡೋದು ಅಪರಾಧ ಇದನ್ನು ಭಾಳ ಗಮನಿಸಬೇಕು ಬರೀ ಕೇವಲ ನಾವು ವರದಕ್ಷಿಣೆ ತೊಗೊಂಡಿಲ್ಲ ಬರೀ ಅವರೇ ಕೊಟ್ಟಿದ್ದು ಅಂತಂತ ಹೇಳೋ ಹಾಗಿಲ್ಲ ಅವರು ಕೊಟ್ಟರೂ ತಗೊಂಡರೂ ತಪ್ಪು ಹಾಗೆ ವರದಕ್ಷಿಣೆನ ಕೊಡೋದು ಕೂಡ ತಪ್ಪು ವರದಕ್ಷಿಣೆಗೆ ಆಮಿಷ ಒಡ್ಡಬಾರದು ಆದ್ದರಿಂದ ಈ ಕೇಸ್ ಕೇಸಂಥ ಸಂದರ್ಭಗಳಲ್ಲಿ ಈಗ ಅನೇಕ ಕೇಸುಗಳಲ್ಲಿ ಏನಾಗಿದೆ ಮದುವೆ ಆದಮೇಲೆ ಗಂಡ ಹೆಂಡತಿಗೆ ಬೇರೆ ಯಾವುದೇ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬಂದರೂ ಅವ್ರ ಮೇಲೆ ಹುಡುಗನ ತಂದೆ ತಾಯಿ ಮೇಲೆ ಹುಡುಗನ ಮೇಲೆ ಒಂದು ವರದಕ್ಷಿಣೆ ಕೇಸನ್ನು ದಾಖಲು ಪಡಿಸೋದು ಸುಳ್ಳು ಕಂಪ್ಲೇಂಟ್ ಕೊಡೋದು ನನ್ನ ಪತಿ ನನ್ನ ಪತಿ ಮನೆಯವರು ವರದಕ್ಷಿಣೆಗಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅನಿವಾರ್ಯವಾಗಿ ಪೊಲೀಸ್ನವರು ವರದಕ್ಷಿಣೆಯ ಹಿಂಸೆಯ ದೇ ಕೇಸನ್ನು ದಾಖಲು ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ದೂರು ಬಂದಾಗ ಪೊಲೀಸ್ನವರು ನಾವು ಕೇಸನ್ನು ದಾಖಲು ಮಾಡ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗಾದಾಗ ಕೆಲವು ಸಾರಿ ನಿಜವಾದ ಅಪರಾಧಿಗಳಿರ್ಬೋದು ವರದಕ್ಷಿಣೆ ಹಿಂಸೆ ಕೊಟ್ಟವರು ಇರ್ಬೋದು ಕೆಲವೊಂದು ಸರ್ವದೆಯ ಸಂದರ್ಭಗಳಲ್ಲಿ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಾಗ ನಿರಪರಾಧಿಗಳಿಗೆ ಕೂಡ ತೊಂದರೆ ಆಗ್ಬೋದು ಈ ಹಾಗಾಗಿ ಈ ವರದಕ್ಷಿಣೆಯ ಕಾಯ್ದೆ ಏನಿದೆ ಕಾನೂನು ಏನಿದೆ ಇದು ಉಪಯೋಗ ಮತ್ತು ದುರುಪಯೋಗ ಎರಡೂ ಆಗುತ್ತೆ ಹಾಗಾದರೆ ಏನು ರಕ್ಷಣೆ ಇಲ್ವ ಈಗ ಹಾಗಾದರೆ ವರದಕ್ಷಿಣೆ ಅಂತ ಸಂದರ್ಭ ಬಂದಾಗ ಅಂದಾಗ ಒಂದಿದೆ ಕೆಲವೊಂದು ಸರ್ವದಯ ಸಂದರ್ಭಗಳಲ್ಲಿ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಾಗ ನಿರಪರಾಧಿಗಳ ಕೂಡ ತೊಂದರೆ ಆಗ್ಬೋದು ಈ ಹಾಗಾಗಿ ಈ ವರದಕ್ಷಿಣೆಯ ಕಾಯ್ದೆ ಏನಿದೆ ಕಾನೂನು ಏನಿದೆ ಇದು ಉಪಯೋಗ ಮತ್ತು ದುರುಪಯೋಗ ಎರಡೂ ಆಗುತ್ತೆ ಹಾಗಾದರೆ ಏನು ರಕ್ಷಣೆ ಇಲ್ಲವಾ ಈಗ ಹಾಗಾದರೆ ವರದಕ್ಷಿಣೆ ಅಂತ ಸಂದರ್ಭ ಬಂದಾಗ ಅಂದಾಗ ಒಂದಿದೆ ಯಾವುದಾದರೂ ಸುಳ್ಳು ಕಂಪ್ಲೇಂಟನ್ನು ದಾಖಲಾದ ಪಕ್ಷದಲ್ಲಿ ಅವರನ್ನು ಬಂಧಿಸೋದಕ್ಕಿಂತ ಮುಂಚೆ ಹುಡುಗನ ತಂದೆ ಹುಡುಗನ ತಂದೆ ತಾಯಿ ಹುಡುಗನ ಹುಡುಗ ಅಕ್ಕ ತಂಗಿ ಎಣ್ಣ ತಮ್ಮ ಯಾರ ಮೇಲೆ ಬೇಕಾದ್ರು ದಾಖಲಿಸ್ಬೋದು ಈ ವರದಕ್ಷಿಣೆ ಹಿಂಸೆಯನ್ನು ಕೊಡುವಾಗ ಕೇವಲ ಪತಿ ಮೇಲೆ ಮಾತ್ರ ಕೊಡಬೇಕು ಅಂತಿಲ್ಲ ಪತಿ ಮನೆಯವ್ರ ಮೇಲೆ ಕೊಡ್ಬೋದು ಹತ್ತಿರದ ರಕ್ತ ಸಂಬಂಧಿಗಳು ಯಾರಿದ್ದಾರೆ ಪತಿ ಕಡೆ ಅವ್ರಿಗೂ ಸೇರಿಸಿ ಕೊಡ್ಬೋದು ಆದರೆ ಸ್ನೇಹಿತರು ಬೇರೆ ದೂರದವ್ರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಕೇವಲ ರಕ್ತ ಸಂಬಂಧಿಗಳ ಮೇಲೆ ಮಾತ್ರ ವರದಕ್ಷಿಣೆ ಹಿಂಸೆಯನ್ನು ಕೊಡೋದಕ್ಕೆ ದೂರನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇಂತಹ ಸಂದರ್ಭಗಳಲ್ಲಿ ವರದಕ್ಷಿಣೆಯ ದೂರು ದಾಖಲಾದ ಪಕ್ಷದಲ್ಲಿ ಹಾಗಾದರೆ ಜೈಲಿಗೆ ಹೋಗಲೇಬೇಕಾ ನಾವು ನಮ್ಮ ಮೇಲೆ ದೂರು ದಾಖಲಾಗಿದೆ ಅಂತ ಖಂಡಿತ ಇಲ್ಲ ತಾವು ಅಂತಹ ಸಂದರ್ಭಗಳಲ್ಲಿ ಸೆಷನ್ಸ್ ನ್ಯಾಯಾಲಯವನ್ನು ನ್ಯಾಯಾಲಯದ ಮುಂದೆ ಹೋಗಿ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಬೋದು ನಮ್ಮ ಮೇಲೆ ಸುಳ್ಳು ದಾ ಕೇಸು ದಾಖಲಾಗಿದೆ ಆದ್ದರಿಂದ ನಮ್ಮನ್ನು ಬಂಧಿಸಿದ್ರೆ ತೊಂದರೆ ಆಗುತ್ತೆ ನಾವು ಯಾವುದೇ ರೀತಿ ವರದಕ್ಷಿಣೆ ಹಿಂಸೆಯನ್ನು ನಾವು ಕೊಟ್ಟಿಲ್ಲ ಇದು ಸುಳ್ಳು ಆರೋಪವನ್ನು ಮಾಡಿರುವಂಥದ್ದು ಅನ್ನೋದನ್ನು ಸಾಬೀತುಪಡಿಸಿ ನ್ಯಾಯಾಲಯದ ಮೂಲಕ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡ ಪಕ್ಷದಲ್ಲಿ ಅಂತಹ ಸಂದರ್ಭಗಳಲ್ಲಿ ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಾವು ವರದಕ್ಷಿಣೆ ಕೊಟ್ಟಿರೋದು ನಿಜ ಇನ್ನೂ ಸಹ ಮುಂದೆ ಹೆಚ್ಚಿನ ವರದಕ್ಷಿಣೆಗೋಸ್ಕರ ಹಿಂಸೆ ಕೊಡ್ತಾ ಇದ್ದಾರೆ ನಾವೇನು ಮಾಡಬೇಕು ನಮಗೆ ರಕ್ಷಣೆ ಇಲ್ವಾ ಹಾಗಾದರೆ ಎನ್ನುವಂಥ ಪ್ರಶ್ನೆ ಬಂದಾಗ ನೀವು ವರದಕ್ಷಿಣೆಯನ್ನೇ ಕೊಟ್ಟಿದ್ದೇ ಆಗಿದ್ದರೆ ಅದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಸುಮ್ಮನೆ ಬಾಯಲ್ಲಿ ನಾನು ಅಷ್ಟು ಕೊಟ್ಟಿದ್ದೀನಿ ವರದಕ್ಷಿಣೆ ಅಂತಂದರೆ ಆಗೋದಿಲ್ಲ ಉದಾಹರಣೆಗೆ ನೀವು ಒಡವೆ ರೂಪದಲ್ಲಿ ಕೊಟ್ಟಿದ್ದರೆ ನೀವು ಒಡವೆ ಮಾಡಿಸಿದಂತಹ ನೀವೇನು ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ಏನು ಒಡವೆ ಮಾಡಿಸಿದ ಆದೇಶ ಕೊಟ್ಟು ಮದುವೆ ಸಂದರ್ಭದಲ್ಲಿ ಆ ಬಿಲ್ಗಳನ್ನು ಇಟ್ಕೊಂಡಿರಬೇಕು ಈಗಂತೂ ನಾವು ಬಹಳ ವೈಜ್ಞಾನಿಕವಾಗಿ ಮುಂದುವರೆದಿದ್ದೀವಿ ವಿಡಿಯೋ ಇದೆ ಆಡಿಯೋ ಇದೆ ಎಲ್ಲ ಇದೆ ಈಗ ಫೋಟೋಗಳು ತಗೊಳ್ಬೋದು ವಿಡಿಯೋ ಮಾಡ್ಕೊಳ್ಬೋದು ಆ ಕೊಟ್ಟಂಥ ಸಂದರ್ಭಗಳಲ್ಲಿ ಇದ್ದರೆ ಅದನ್ನು ಮಾಡ್ಬೋದು ಮದುವೆ ಸಂದರ್ಭದಲ್ಲಿ ಮಾತುಕತೆ ಆಗಿದ್ದರೆ ಅದನ್ನೂ ಸಹ ವೀಡಿಯೋ ಮೂಲಕ ಮಾಡಿ ಸಿಡಿ ಮೂಲಕ ಮಾಡಿ ಇಟ್ಕೊಂಡು ಅದನ್ನೂ ಸಾಕ್ಷಿಯಾಗಿ ಇಟ್ಕೊಳ್ಬೋದು ಅಥವಾ ಮಾತುಕತೆಯ ಸಂದರ್ಭದಲ್ಲಿ ಯಾರು ಜನರು ಆ ದಿವಸ ಇದ್ದರೂ ಯಾರ ಸಮ್ಮುಖದಲ್ಲಿ ಮಾತುಕತೆ ಆಯಿತು ಯಾರ ಸಮ್ಮುಖದಲ್ಲಿ ವರದಕ್ಷಿಣೆಯ ವಿಚಾರ ಬಂತು ಅಂತಹದನ್ನು ಸಹ ನಾವು ಸಾಕ್ಷಿ ಆಧಾರಗಳನ್ನು ಇಟ್ಕೊಳ್ಬೇಕು ಬಹಳ ಹಿಂದೆ ಈಗೊಂದು ಹದಿನೈದು ವರ್ಷಗಳ ಹಿಂದೆ ಏನಾಗ್ತಿತ್ತು ಅಂದರೆ ಒಂದು ಹುಡುಗಿ ಏನಾದರೂ ಹೋಗಿ ಪೊಲೀಸ್ ಸ್ಟೇಷನ್ನಿಗೆ ನನಗೆ ವರದಕ್ಷಿಣೆ ಹಿಂಸೆಯಾಗಿದೆ ಅಂತ ದೂರನ್ನು ಕೊಟ್ಟರೆ ಬಹಳ ದೊಡ್ಡ ಕೇಸ್ ಆಗ್ತಾ ಇತ್ತು ಅದು ಯಾಕೆಂದರೆ ಪೊಲೀಸಿನವ್ರಿಗೆ ಬೇರೆ ದಾರಿ ಇರಲಿಲ್ಲ ಅನಿವಾರ್ಯವಾಗಿ ಅವರು ಕೇಸನ್ನು ದಾಖಲಿಸಿ ಗಂಡನನ್ನು ಗಂಡನ ಮನೆಯವರ ಮನೆಯವರನ್ನು ಮತ್ತು ಯಾರ ಮೇಲೆ ಅವರು ದೂರು ಕೊಟ್ಟಿದ್ದಾರೋ ಆ ಹೆಣ್ಮಗಳು ಆ ಎಲ್ಲರನ್ನು ಬಂಧಿಸಲೇಬೇಕಾಗಿತ್ತು ಬೇರೆ ದಾರಿ ಇರಲಿಲ್ಲ ಎಷ್ಟೋ ಸಾರಿ ನಿರಪರಾಧಿಗಳು ಸಹ ಬಂಧನಕ್ಕೆ ಒಳಗಾಗಿರೋದುಂಟು ಯಾಕೆಂದರೆ ಗಂಡನ ಅಣ್ಣ ಅಕ್ಕ ತಂಗಿಯರೆಲ್ಲ ಯಾವುದೋ ಊರಲ್ಲಿರ್ತಾರೆ ಮದುವೆಯಾಗಿ ಹೆಣ್ಣುಮಕ್ಳು ಅಂತಹವ್ರನ್ನೆಲ್ಲ ಸೇರಿಸ್ಕೊಟ್ಬಿಟ್ರೆ ಅವ್ರನ್ನೆಲ್ಲ ಬಂಧಿಸಬೇಕಾಗಿತ್ತು ನಿರಪರಾಧಿಗಳಿಗೂ ಸಹ ತೊಂದರೆ ಆಗ್ತಾಯಿತ್ತು ಆದರೆ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚಿನ ಒಂದು ತೀರ್ಪಿನಲ್ಲಿ ಕೆಲವೊಂದು ಗೈಡ್ಲೈನ್ಸನ್ನು ನೀಡಿದ್ದಾರೆ ಪೊಲೀಸ್ನವರಿಗೆ ಕೇವಲ ಒಂದು ವರದಕ್ಷಿಣೆಯ ದೂರು ಬಂತು ನಿಮ್ಮ ಸ್ಟೇಷನ್ಗೆ ಅಂದ ತಕ್ಷಣ ನೀವು ದೂರನ್ನು ದಾಖಲಿಸ್ಕೊಂಡು ಎಫ್ ಐ ಆರ್ ಮಾಡಿ ಎಲ್ಲರನ್ನು ಗಂಡನ ಮನೆಯವ್ರನ್ನ ನೀವು ಬಂಧಿಸ್ಬಿಡ್ಬೇಡಿ ನೀವು ಪ್ರಾಥಮಿಕ ತನಿಖೆಯನ್ನು ಮಾಡಿ ಪ್ರಾಥಮಿಕ ಸಾಕ್ಷಿಗಳನ್ನು ನೀವು ಸಂಗ್ರಹಿಸಿ ನಿಜಕ್ಕೂ ವರದಕ್ಷಿಣೆ ಹಿಂಸೆ ಆಗಿದೆಯಾ ಅನ್ನುವಂಥದ್ದನ್ನು ನೀವು ಫಸ್ಟು ನೀವು ತೃಪ್ತಿ ಪಟ್ಟುಕೊಳ್ಳಿ ನಿಮಗೆ ಸಮ ನಿಮಗೆ ನಿಮ್ಮ ಗಮನಕ್ಕೆ ಬರಲಿ ಅದು ಹಾಗನ್ಸಿದ್ರೆ ಮಾತ್ರ ಸಾಕಷ್ಟು ಸಾಕ್ಷಿ ಆಧಾರಗಳನ್ನು ಸಂಗ್ರಹ ಮಾಡಿದ ಮೇಲೆ ಆಮೇಲೂ ನಿಮಗೆ ಅನಿಸಿದರೆ ಇಲ್ಲಿ ವರದಕ್ಷಿಣೆ ಹಿಂಸೆ ಇದೆ ಅನಿಸಿದ್ರೆ ಆಗಷ್ಟೇ ನೀವು ಬಂಧಿಸಬೇಕು ಆಗಷ್ಟೇ ನೀವು ಮುಂದಿನ ಕ್ರಮ ತೆಗೆದುಕೊಳ್ಬೇಕೇ ಹೊರತು ಕೇವಲ ದೂರು ಬಂತು ಅಂತ ತಗೊಳ್ಬಾರ್ದು ಅನ್ನುವಂತಹ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಈಗ ಪೊಲೀಸ್ ಇಲಾಖೆಗಳಲ್ಲಿ ಒಂದು ವರದಕ್ಷಿಣೆ ಕಂಪ್ಲೇಂಟ್ ಹೋದ ತಕ್ಷಣ ಗಂಡಿನ ಮನೆಯವ್ರನ್ನೆಲ್ಲ ಬಂಧಿಸೋದಿಲ್ಲ ಅವರು ಕರೆದು ವಿಚಾರಣೆ ಮಾಡಿ ಸಾಕಷ್ಟು ವಿಚಾರಣೆ ಮಾಡಿ ಒಂದಲ್ಲ ಎರಡು ಸಾರಿ ಎರಡಲ್ಲ ಮೂರು ಸಾರಿ ವಿಚಾರಣೆ ಮಾಡಿ ಆಮೇಲೆ ಅವರು ಆ ಬಗ್ಗೆ ಕಾನೂನಿನ ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ ಇನ್ನು ಐ ಪಿ ಸಿನಲ್ಲಿ ಭಾರತೀಯ ದಂಡ ಸಂಹಿತೆಯಲ್ಲಿ ಇನ್ನೊಂದು ಸಂದರ್ಭ ಇದೆ ಬಹಳ ವಿಶೇಷ ಸಂದರ್ಭ ಇದು ಏನಪ್ಪ ಅಂದರೆ ಸೆಕ್ಷನ್ ತ್ರೀ ನಾಟ್ ಫೋರ್ ಬಿ ಅಂತ ಒಂದಿದೆ ಅದರ ಕೆಳಗಡೆ ಏನು ಅಂದರೆ ಒಂದು ಮದುವೆ ಆದ ಮೇಲೆ ಒಂದು ಮದುವೆ ವಿವಾಹಿತ ಹೆಣ್ಣು ಮಗಳು ಮದುವೆ ಆದ ಏಳು ವರ್ಷಗಳ ಒಳಗಡೆ ಆಕೆ ಏನಾದರೂ ಗಂಡನ ಮನೆಯಲ್ಲಿ ಹೋದರೆ ಯಾವುದೋ ಒಂದು ಕಾರಣದಿಂದ ಸತ್ತು ಹೋದರೆ ಗಂಡನ ಮನೆಯಲ್ಲಿ ಇನ್ನೂ ಮದುವೆಯಾಗಿ ಏಳು ವರ್ಷ ಆಗಿಲ್ಲ ಅಂತಂದರೆ ಆಗ ಅದನ್ನು ಕಾನೂನು ವರದಕ್ಷಿಣೆ ಹಿಂಸೆಯಿಂದನೇ ಸತ್ತಿರಬಹುದು ಅಂತ ಭಾವಿಸ್ಬೋದು ಅಂತ ಹೌದು ಅಂತಲ್ಲ ಭಾವಿಸಬಹುದು ಭಾವಿಸಿ ಅವರ ಗಂಡ ಮತ್ತು ಗಂಡನ ಮನೆಯವರ ಮೇಲೆ ಕ್ರಮ ತೆಗೆದುಕೊಳ್ಬೋದು ಅಂತಿದೆ ಅದಕ್ಕೆ ಈ ತ್ರೀ ನಾಟ್ ಫೋರ್ ಬಿ ಯಲ್ಲಿ ಕೆಲವು ಸಾರಿ ಕೆಲವು ಹೆಣ್ಣುಮಕ್ಕಳು ಬೇರೆ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಅನಿವಾರ್ಯವಾಗಿ ಗಂಡ ಮತ್ತು ಗಂಡನ ಮನೆಯವರು ಈ ತ್ರೀ ನಾಟ್ ಫೋರ್ ಬಿ ಪ್ರಕರಣವನ್ನು ಎದುರಿಸ್ಬೇಕಾಗಿ ಬರುತ್ತೆ ಅದರಿಂದಾಗಿ ಜೈಲಿನೆಲ್ಲ ಅನುಭವಿಸ್ಬೇಕಾಗಿ ಬರುತ್ತೆ ಯಾಕೆಂದರೆ ಏಳು ವರ್ಷದೊಳಗಡೆ ಗಂಡನ ಮನೆಯೆಲ್ಲ ಹುಡುಗಿ ಸತ್ತಿರೋದ್ರಿಂದ ಆದ ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ ಅಂದರೆ ಈ ವರದಕ್ಷಿಣೆ ಪಿಡುಗು ಹೋಗಬೇಕು ಅಂದರೆ ಮೊದಲು ಜನಗಳು ಏನು ಹೆಣ್ಣು ಮಕ್ಕಳ ಮನೆಯಿಂದ ಅವರ ತಂದೆ ತಾಯಿಯಿಂದ ನಿರೀಕ್ಷೆ ಮಾಡ್ತಾರೆ ಮದುವೆ ಸಂದರ್ಭದಲ್ಲಿ ಆ ಮನೋಭಾವ ಬದಲಾಗಬೇಕು ವರದಕ್ಷಿಣೆಯನ್ನು ತೆಗೆದುಕೊಳ್ಳುವಂಥದ್ದು ಬಹಳ ದೊಡ್ಡ ಅಪರಾಧ ಅದು ಅದಕ್ಕೆ ಯಾರೂ ಪ್ರೋತ್ಸಾಹಿಸಬೇಡಿ ಮದುವೆ ಮಾಡಿ ಕೊಡುವಂಥವ್ರು ಸಹ ನಮ್ಮ ಮಗಳು ತುಂಬ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ತಾಯಿದ್ದೀವಿ ಎಷ್ಟಾದರೂ ಕಷ್ಟ ಆಗಲಿ ಎಷ್ಟಾದರೂ ಖರ್ಚಾಗಲಿ ಅಂತ ವರದಕ್ಷಿಣೆ ಕೊಟ್ಟು ಮಾ ಮಾಡುವಂಥ ಮನೋಭಾವ ಏನಿದೆ ಅದು ಸಹ ಜನಗಳಿಂದ ಹೋಗಬೇಕು ಈ ಒಟ್ಟಾರೆ ಈ ವರದಕ್ಷಿಣೆ ಎನ್ನುವಂಥ ಪಿಡುಗು ಸಮಾಜದಿಂದ ಹೋಗಬೇಕು ಸಮಾನತೆ ಇರಬೇಕು ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳಲ್ಲಿ ಆಗಷ್ಟೇ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ